ಅಲ್ಲಾಹು ಹೇಳಿದ ಹಾಗೆ ಅಶರೀರವಾಣಿಯ ಮುಖಾಂತರ ಬಂದದ್ದನ್ನ ಏನು ಪುನಃ ಪ್ರತಿಪಾದನೆ ಮಾಡುತ್ತದೆ? ಅದೇ ಕುರಾನ್ನ ಸಾಲುಗಳು. ಹಿಂದೂ ಧರ್ಮದಲ್ಲಿ ನಂಬಿಕೆ ಇರ್ತಕ್ಕಂಥವರಿಗೆ ವೇದಗಳು, ಕ್ರೈಸ್ತ ಧರ್ಮದಲ್ಲಿ ನಂಬಿಕೆ ಇರ್ತಕ್ಕಂಥವರಿಗೆ ಬೈಬಲ್ಲು. ಆದರೆ ಇಡೀ ದೇಶದ ಎಲ್ಲ ಜನರಿಗೆ, ಎಲ್ಲ ಧರ್ಮಗಳ ಜನರಿಗೆ, ಎಲ್ಲ ಬಗೆಯ ಜನರಿಗೆ ನೀವೆಲ್ಲರೂ ಒಂದೇ, ನೀವೆಲ್ಲರೂ ಸರಿಸಮಾನರು ಅಂತ ಹೇಳ್ತಕ್ಕಂಥ ಇಡೀ ಪ್ರಪಂಚದಲ್ಲೇ ಅದ್ಭುತವಾದಂತಹ ಒಂದು ಗ್ರಂಥ ಅಂದರೆ ಸಂವಿಧಾನ. ನಾವು ಹೇಳ್ತಾ ಇರ್ತಕ್ಕಂಥದ್ದು ಸಂವಿಧಾನ ಒಂದು ಹೇಳಿದ್ರೆ ನೀವು ಇನ್ನೊಂದು ಹೇಳಬೇಡಿ, ಓದಕ್ ಪದ ಇದ್ರೆ ನೀವು ಓದ್ಬೇಡಿ, ಸೇಟ್ಗೆ ಕಾಯ್ದೆ ಆಗಿರುತ್ತೆ, ಸೇರಿ ಪ್ರಯಾಣ ಹೋಗಿರ್ತಾರೆ, ವಾಪಸ್ ಬರಬೇಕಾಗಿರುತ್ತೆ, ಬರಕ್ಕಾಗಲ್ಲ, ಇನ್ನೊಂದು ಊರಿಗೆ ಹೋಗಿರ್ತಾರೆ. ಸೇಟು ಅವ್ನು ಪಿ ಎಗೆ ಹೇಳ್ತಾರೆ ಮನೆಗೆ ಒಂದು ಟೆಲಿಗ್ರಾಫ್ ಕಳಿಸ್ ಅವಾಗೇ ನಿಮ್ಮ ಮೊಬೈಲ್ ಇರಲಿಲ್ಲ, ಸೇಟ್ ಆಜ್ಮಿ ಲಯ ಅಂತ ಹೇಳಿ ಒಂದು ಟೆಲಿಗ್ರಾಫ್ ಕಳಿಸಪ್ಪ, ಎರಡು ದಿವಸ ಲೇಟ್ ಆಗುತ್ತೆ ನಾವು ಹೋಗೋದು. ಅಲ್ಲಿ ಸೇಟ್ ಮನೆಯಲ್ಲಿ ಓದಕ್ಕಿರ್ತಾರ, ನಾವು ಅವನು ಓದಕ್ ಬರಲ್ಲ, ಅವನು ಸೇಟ್ ಆಜ್ ಮರಲಯ ಅಂತ ಓದ, ಸೇಟ್ ಆಜ್ಮಿ ಲಯ. ಇವನು ಓದಿದ್ದು ನಮ್ಮ ಸಂವಿಧಾನದ ಸ್ಥಿತಿ ಇವತ್ತು ಅದಾಗಿದೆ. ವಾಸ್ತವಾಂಶವನ್ನ ಅರ್ಥ ಮಾಡಿಕೊಡ್ತಕ್ಕಂಥವರು ಜನಪ್ರತಿನಿಧಿಗಳಾಗಬೇಕು. ಸಂವಿಧಾನವನ್ನ ಸೃಷ್ಟಿಸಿ ಈ ದೇಶದ ಜನರಿಗೆ ಕೊಡಬೇಕಾಗಿದ್ರೆ ಅವರು ಪಟ್ಟ ಪರಿಶ್ರಮ, ಒಂದೊಂದು ಅಕ್ಷರದಲ್ಲಿರ್ತಕ್ಕಂಥದ್ದನ್ನ ಓದಿ ಪಠನ ಮಾಡಿ ಅಧ್ಯಯನ ಮಾಡಿ ಮನನ ಮಾಡಿಕೊಳ್ಬೇಕು. ಆಗ ನಾವು ಜನಪ್ರತಿನಿಧಿಗಳಾಗಿ ಆಯ್ಕೆ ಆಗಿಕೊಂಡ್ರೆ ಸಂವಿಧಾನಕ್ಕೆ ಗೌರವ. ಈಗ ಶಾಸಕರಾದವರಿಗೆ ಮೊನ್ನೆ ನಿಮ್ಗೆ ಓದ್ ಕೊಡ್ತೀನಿ, ವಿಧಿದ್ವಾರ ಸ್ಥಾಪಿತವಾದ ಸಂವಿಧಾನದ ಹೆಸರಿನಲ್ಲಿ ನಾನು ನನಗೆ ವಹಿಸಿದ ಎಲ್ಲ ಕರ್ತವ್ಯಗಳನ್ನು ನಿರ್ವಹಿಸುತ್ತೇನೆ. ಮಂತ್ರಿ ಆಗ್ಬೇಕಾಗಿದ್ರೆ ಎಲ್ಲ ಬಗೆಯ ಜನರ ವಿಚಾರದಲ್ಲಿ ಗೌರವದಿಂದ ನಡ್ಕೊಳ್ತೇನೆ. ನಾವು ಹೇಳೋದ್ರು ಗವರ್ನರ್ ಎದುರಿಗೆ ತಗೊಂಡು ಓದ್ ಹೇಳುವಾಗ ಎಲ್ಲರಿಗೂ ನ್ಯಾಯ ಮಾಡ್ತೀನಿ ಅಂತ ಹೇಳಿದ್ರು. ಸಂವಿಧಾನದ ಹೆಸರಿನಲ್ಲೇ ಅಧಿಕಾರಕ್ಕೆ ಬಂದು ಎಲ್ಲ ಸಂವಿಧಾನಕ್ಕೆ ವಿರುದ್ಧವಾಗಿರೋ ಕೆಲಸ ಮಾಡಿ ಹರಿದಾಸರು ಹರಿಕತೆ ದಾಸರು ಹರಿಕತೆ ಮಾಡುವಾಗ ಹೇಳ್ತಾರೆ ಏಕಾದಶಿ ದಿವಸ ಯಾರು ಬದನೆಕಾಯಿ ತಿನ್ನಬಾರ್ದು, ದ್ವಾದಶಿ ದಿವಸ ಏಕಾದಶಿ ಉಪವಾಸ ಇರ್ತಾರೆ, ಅನಂತರ ದ್ವಾದಶಿ ದಿವಸ ಬದನೆಕಾಯಿ ತಿನ್ನಬಾರ್ದು ಅಂತ ಹೇಳ್ತಾರೆ. ಪಾಪ ಯಾರೋ ಒಬ್ರು ಭಟ್ರು ಮನೆಗೆ ಹೋಗ್ತಾರೆ, ಹರಿದಾಸರು ಮನೆಗೆ ಹೋಗ್ತಾರೆ ಸಾಯಂಕಾಲ ಊಟಕ್ಕೆ, ಅವ್ರು ಮೊನ್ನೆ ಬದನೆಕಾಯಿ ಮಾಡಿರ್ತಾರೆ. ಏನ್ ಸ್ವಾಮಿ ಕರ್ಜೆ ತಗೊಂಡ್ವಿ, ಕರ್ಜೆ ಪೆದ್ದಬ್ರು ದ್ವಾದಶಿನಾಡಿಯವರು ವಂಕಾಯ ತಿನ್ಕೊಡ್ತಿರ್ತೀವಿ, ಮೀ ಇಂಟ್ಲೋ ವಂಕಾಯ ತಿನ್ನಿಸ್ತಾರೆ, ಕತೆ ಚೆಪ್ಪೇದನ್ಕೆ ವಂಕಾಯ ತಿನ್ನೇದನ್ಕೈಯ. ಸಂವಿಧಾನವನ್ನ ನಮ್ಮವರು ಬದನೆಕಾಯಿ ಮಾಡ್ಕೊಂಡಿದ್ದಾರೆ. ಈ ಸಭೆ, ಈ ಪ್ರಯತ್ನ ಒಂದು ಸಂಕೇತ, ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಪ್ರಯತ್ನ. ಒಂದು ಮಸೀದಿಗೆ ಒಂದು ಮಿನಾರ್ ಇರುತ್ತೆ, ಒಂದು ದೇವಾಲಯಕ್ಕೆ ಒಂದು ಶಿಖರ ಗೋಪುರ ಇರುತ್ತೆ, ಒಂದು ಬೌದ್ಧ ಮಂದಿರಕ್ಕೆ ಒಂದು ಸ್ತೂಪ ಇರುತ್ತೆ. ಈ ಸಮಾಜದಲ್ಲಿ ಹಲವು ಬಗೆಯ ಜನಗಳಿದ್ದಾರೆ, ಕೊರತು ನಾರ್ತಾ ಇರತಕ್ಕಂಥ ಇವತ್ತಿನ ವ್ಯವಸ್ಥೆಯಲ್ಲಿ ಅಲ್ಪಸಂಖ್ಯಾತ ಸಮಾಜಕ್ಕೆ ಸೇರಿದಂಥ ಒಬ್ಬರಿಗೆ
ಮಾನ್ಯತೆ ಸಿಗುವಂತ ಆಯ್ತಲ್ಲ ಅಂತಕ್ಕಂಥ ಸಮಾಧಾನದ ನಿಟ್ಟುಸಿರನ್ನು ಬಿಡ್ತಕ್ಕಂಥದ್ದು ಈ ಸಭೆ ಇವತ್ತು. ಇದಕ್ಕೆ ಯಾರು ಪ್ರೇರೇಪಣೆ, ಯಾರು ಮುಂದೆ ಹೆಜ್ಜೆ ಇಟ್ಟವರು? ಪರಿಶಿಷ್ಟ ಜಾತಿ ಪಂಗಡಗಳ ಜನ. ಇದು ಹೃದಯವಂತಿಕೆ. ಸಿಎಂ ಅವರು ಮಾಡಿದ್ರು, ಇನ್ನೊಬ್ರು ಮಾಡಿದ್ರು, ಹೆಸರುಗಳು ಬೇಡ ಬೇಡ ನಮಗೆ. ಒಬ್ಬ ಅಲ್ಪಸಂಖ್ಯಾತರನ್ನ ನಮ್ಮವನು ಅಂತ ಹೇಳಿ ಭಾವಿಸಿ ಎಲ್ಲ ರೀತಿಯ ಅಪಮಾನಗಳಿಗೆ, ಅವಹೇಳನಗಳಿಗೆ ಗುರಿಯಾಗಿರ್ತಕ್ಕಂಥ ಹಿಂಸೆ ನೋವನ್ನ ನುಂಗಿ ಉಂಡಂತ ಜನ. ನಾವೆಲ್ಲರೂ ಅಪಮಾನಕ್ಕೆ ಗುರಿಯಾದವು, ಒಟ್ಟಾಗಿರೋಣ ಅಂತ ಹೇಳಿ ಮಾಡಿರ್ತಕ್ಕಂಥದ್ದೇ ಈ ಸಭೆಯ ಮೂಲ ಉದ್ದೇಶ. ಆದ್ದರಿಂದ ವೈಯಕ್ತಿಕವಾಗಿ ನಜೀರ್ ಅಹಮದ್ ಅವರಿಗೆ ಮಾಡ್ತಾ ಇರ್ತಕ್ಕಂಥ ಸನ್ಮಾನ ಅಲ್ಲ ಇದು, ಅವ್ರಿಗೆ ಅಗತ್ಯ ಇಲ್ಲ ಇದು. ಇದಕ್ಕೊಂದು ಸದುದ್ದೇಶ ಇದೆ. ಈ ಸದುದ್ದೇಶ ತಾರ್ಕಿಕ ಕೊನೆ ಮುಟ್ಟಬೇಕು. ನಮ್ಮ ಚುನಾವಣೆಯ ವ್ಯವಸ್ಥೆಯಲ್ಲಿ ಒಂದು ಸಲ ಚುನಾವಣಾ ಆಯೋಗ ಎಲೆಕ್ಷನ್ಗಳನ್ನು ಪ್ರಕಟಣೆ ಮಾಡಿದ ಮೇಲೆ ಅರ್ಜಿ ಹಾಕಕ್ಕೆ ಇಷ್ಟು ದಿವಸ, ಹಿಂದೆ ಕೊಡಕ್ಕೆ ಇಷ್ಟು ದಿವಸ, ಚುನಾವಣೆ ಇಂಥ ದಿವಸ ಅಂತ ಹೇಳ್ತಾರೆ. ಚುನಾವಣಾ ಕಣದಲ್ಲಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ ಎಷ್ಟು ಓಟ್ ಬಂದಿರುತ್ತೆ ಒಬ್ರೊಬ್ಬರದು ಎಣಿಸಿ ಯಾರಿಗೆ ಅಧಿಕೃತವಾಗಿ ಚಲಾವಣೆ ಆಗಿರ್ತಕ್ಕಂಥ ಹೆಚ್ಚು ಮತಗಳು ಬಂದಿದ್ರೆ ಅವರನ್ನ ಚುನಾವಣಾ ಆಯೋಗ ನಿರ್ವಾಚನ ಮಾಡ್ತಾರೆ. ನೀನು ಶಾಸಕನಾಗಿ, ಸಂಸದನಾಗಿ, ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ ಆಯ್ಕೆ ಆಗಿದೆಯಾ ಅಂತ ಸರ್ಟಿಫಿಕೇಟ್ ಕೊಡ್ತಾರೆ. ಪ್ರೈಮ್ ಮಿನಿಸ್ಟರ್ ಆಗಿ, ಚೀಫ್ ಮಿನಿಸ್ಟರ್ ಆಗಿ, ಸ್ಪೀಕರ್ ಆಗಿ, ಎಂ ಪಿ ಆಗಿ, ಎಂ ಎಲ್ ಎ ಆಗಿ ಸರ್ಟಿಫಿಕೇಟ್ ತಗೊಂಡವರೆಲ್ಲ ನಾಯಕರಾಗೋದಿಲ್ಲ. ಅವರು ಸರ್ಟಿಫಿಕೇಟ್ ಹೋಲ್ಡರ್ಸ್ ಅಷ್ಟೇ, ನಾಯಕರಲ್ಲ. ನಾಯಕರು ಯಾರು? ಯಾರು ಜನರ ಮನಸ್ಸನ್ನು ಗೆಲ್ತಾರೆ, ಯಾರು ಈ ಜನರ ಬದುಕು ಭವಿಷ್ಯತನ್ನು ಚೆನ್ನಾಗಿ ಮಾಡಬೇಕು ಅಂತ ಹೇಳಿ ತಮ್ಮ ಕಡೆಯ ಉಸಿರು ಇರುವವರೆಗೂ ಹೋರಾಟ ಮಾಡ್ತಾರೆ. ನನ್ನ ಹೋರಾಟಕ್ಕೆ ಏನೂ ವಾಪಸ್ ನನಗೆ ಬೇಡಪ್ಪ ಅಂತ ಹೇಳ್ತಾರೆ. ಅಂಬೇಡ್ಕರ್ ಅವರು ಹಸು ನೀಗಿದಾಗ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬರೋದಕ್ಕೂ ಕೂಡ ಹಣ ಇರಲಿಲ್ಲ ಅವ್ರ ಹತ್ರ. ದಯಮಾಡಿ ಎಲ್ಲರೂ ನೆನ್ಪಿಟ್ಕೊಳ್ಳಿ. ಸ್ನೇಹಿತರ ಸಹಾಯದಿಂದ ಅಂತ್ಯ ಸಂಸ್ಕಾರಕ್ಕೆ ಶರೀರವನ್ನು ತಗೊಂಡು ಬರ್ತಾರೆ. ನೀವು ಅಂಬೇಡ್ಕರನ್ನು ಅಡ್ಡ ಇಟ್ಕೊಂಡು ಕೋಟಿಗಟ್ಟಲೆ ಮಾಡಕ್ಕೆ ಹೋಗ್ತೀರಾ? ಇದೇನಾ ಅಂಬೇಡ್ಕರ್ ನೀವು ಮಾಡಕ್ಕೆ? ಈ ರೀತಿ ಅಪಮಾನ ಮಾಡಿ ಅಂಬೇಡ್ಕರ್ಗೆ ಪುಷ್ಪಾರ್ಚನೆ ಮಾಡೋದ್ರ ಬದಲು ಆ ಫೋಟೋ ಹೊಡೆದಾಕ್ರಿ. ಎಷ್ಟು ಅಪಮಾನ ಮನುಷ್ಯ ಅನುಭವಿಸಿರ್ಬೋದು. ಶಾಲೆಯಲ್ಲಿ ಹೊರಗೆ ಕೊಡಿಸ್ತಾರೆ, ಕುಡಿಯೋ ನೀರು ಕೊಡೋದಿಲ್ಲ. ಸರ್ವೇಪಲ್ಲಿ ರಾಧಾಕೃಷ್ಣನಲ್ಲಿ, ಪಂಡಿತ್ ನೆಹರುಯಲ್ಲಿ, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಲ್ಲಿ, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅಲ್ಲಿ, ಟಿ ಟಿ ಕೃಷ್ಣಮಾಚಾರ್ಯಲ್ಲಿ, ರಫಿ ಅಹಮದ್ ಕಿದ್ವಾಯಲ್ಲಿ, ಬ್ಯಾನರ್ಜಿಯವರಲ್ಲಿ, ಪಂಡಿತ್ ಗೋವಿಂದ ಪಂತಲ್ಲಿ ಎಂತಹ ಮಹಾನುಭಾವರಿದ್ದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಈ ಮನುಷ್ಯನ ಚೇರ್ಮನ್ ಆಗಿ ಅಂತ ಹೇಳ್ತಾರಲ್ಲ ಡ್ರಾಫ್ಟಿಂಗ್ ಕಮಿಟಿಗೆ, ಎದೆ ಹಿಂಗೆ ಹೊಡ್ಕೋಬೇಕು ನೀವು ಷಡ್ರಿಂಗ್ ಕಾಸ್ತವ್ರ ಅದು. ಎಸ್, ಅವನ ನಾಯಕ ಅವನ ಅಂಬೇಡ್ಕರ್. ನಿಮ್ಮ ರಕ್ತ ಹೇಗಿರ್ಬೇಕು? ನೀವು ವಿಕ್ನಾಸಿಗಳಾಗೋಗಿದ್ದೀರಿ, ಹಲಗಿಂಜುತ್ತೀರಿ, ಜೊಲಿಸುತ್ತೀರಿ. ಎಂಥ ಅಂಬೇಡ್ಕರ್! ನನಗನ್ಸುತ್ತೆ ಎಲ್ಲ ಮೇಲ್ಜಾತಿಯಲ್ಲಿ ಹುಟ್ಟಿದವರಿಗೆ ನಿಮಗೆ ಯಾಕೆ ಅನ್ನಿಸ್ತಾ ಇಲ್ಲ? ಅಂಬೇಡ್ಕರ್ರ ಸಿದ್ಧಾಂತಕ್ಕೆ, ಆದರ್ಶಗಳಿಗೆ ವಿರೋಧ ಮಾಡ್ತಕ್ಕಂಥ ಮನುಷ್ಯ ಒಂದು ಕ್ಷಣ ಕೂಡ ಗ್ರಾಮ ಪಂಚಾಯತಿಯ ಸದಸ್ಯನಾಗೂ ಕೂಡ ಇಲ್ಲ. ನಮಗೂ ನಿಮಗೂ ಇರೋ ವ್ಯತ್ಯಾಸ,
ನಾನೆಲ್ಲ ವಿಚಾರ ಹೇಳ್ತಾ ಇದ್ದೆ, ಆದ್ರೆ ಬಹಳ ಉದ್ವತ್ತಿಕೆಯಿಂದ ಹೇಳ್ತಾ ಇದ್ದೆ. ಅದಕ್ಕೆ ನಮ್ಮ ಬ್ರಾಹ್ಮಣರು ನಾನು ಊಟ ಪಾಠ ಎಲ್ಲ ಮಾಡೋದೆಲ್ಲ ಮಾಡಿದ್ರು ಎಲ್ಲ ಒಂದ್ ಕಡೆ ಇದ್ದೇ ಇರುತ್ತಲ್ಲ ಹಳೆ ಎಫೆಕ್ಟ್. ಬಹಳ ನೋವಿನ ಸಂಗತಿ. ನೆಹರು ಬಗ್ಗೆ ಮಾತಾಡ್ತಾರೆ, ಸುಮಾರು 10, 12, 15 ವರ್ಷ ಬೇರೆ ಬೇರೆ ಸಂದರ್ಭಗಳಲ್ಲಿ ಜೈಲಿನಲ್ಲಿ ಇರ್ತಾರೆ. ಹೆಂಡತಿ ಕಮಲಾ ನೆಹರು ಅವರಿಗೆ ಕ್ಷಯ ರೋಗ, ಮಗನಿಗೆ ಇಂದಿರಾ ಗಾಂಧಿ ಅವರಿಗೆ ಹುಟ್ಟಿದಪ್ಪ ಜೈಲಲ್ಲಿದ್ದಾರೆ. ಆಮದ್ನಗರ್ ಜೈಲಿನಿಂದ ಪತ್ರ ಬರೀತಾರೆ ಮಗಳಿಗೆ ನೆಹರು ಅವರು, ಮಗಳೇ ನಿನ್ನ ಹುಟ್ಟಿದ ಹಬ್ಬ, ನಾನು ಜೈಲಲ್ಲಿದ್ದೀನಿ, ನಿನ್ನ ತಾಯಿ ಮರಣ ಶೈಲಿಯಲ್ಲಿ ಮಲಗಿದ್ದಾಳೆ, ನಿನಗೆ ಒಳ್ಳೇದಾಗಲಿ ಅಂತ ಹೇಳ್ತಾರೆ. ನೆಹರುಗೆ ನಾವು ಕನಸು ಬಿದ್ದಿದ್ದ ಮುಂದೆ ಫ್ರೀಡಮ್ ಬಂದ್ಬಿಡುತ್ತೆ, ತನ್ನ ಪ್ರೈಮ್ ಮಿನಿಸ್ಟರ್ ಆಗ್ಬಿಡ್ತಾನೆ, ತನ್ನ ಮಗಳು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅಂತ. ಅವತ್ತು ಅಡ್ರೆಸ್ ಏನಿದೆ ಇದ್ದವರು ಇವತ್ತು ನೆಹರು ಬಗ್ಗೆ ಮಾತು. ಅದು ಒಂದು ವೆರೈಟಿ ಆದ್ರೆ ಇನ್ನು ಕೆಲವರು ಗಾಂಧಿ ಹೆಸರು ನೆಹರು ಹೆಸರು ಹೇಳ್ಕೊಂಡು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಪಾಯಸ ಬಿಡ್ತಾ ಇದೆ. ಎರಡು ಕೇಸು ಡೇಂಜರ್ರೆ. ನಾವು ಹುಷಾರಾಗಬೇಕಾಗಿದೆ, ಯೋಚನೆ ಮಾಡ್ಕೊಳ್ಳಿ. ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರಕ್ಕೆಲ್ಲ ಸೇರಿ 1000 ಜನ ಇರ್ತಾರೆ ಬ್ರಾಹ್ಮಣರು, ಅದರಲ್ಲಿ ವೋಟ್ ಹಾಕಿಟ್ಟು 500 ಜನ ಬರ್ಬೋದೇನೋ ಗೊತ್ತಿಲ್ಲ. ಅವರಲ್ಲಿ ಕೆಲವರು ನನ್ನ ಊಟ ಉಪಚಾರ ಅದು ಸಣ್ಣ ಪುಟ್ಟ ವಿಚಾರ ಬೇಜಾರು ಹಾಕಿದ್ದಾರೆ. ಬಟ್ ನಾನು ಹೆಂಗೆ ರಾಜಕೀಯದಲ್ಲಿ ಉಳಿದಿದ್ದೀನಿ? ರಮೇಶ್ ಕುಮಾರ್ ಗೌಡ ಯಾರಿಗೆ ಸಂವಿಧಾನದ ಆಶಯಗಳು ಅರ್ಥ ಆಗುತ್ತೆ ಅದನ್ನ ಜನರಿಗೆ ಮುಟ್ಟಿಸುವಲ್ಲಿ ಪ್ರಯತ್ನ ಮಾಡೋದ್ರಲ್ಲಿ ಸಾಫಲ್ಯ ಸಿಗುತ್ತೆ. ಒಂದು ಸಲ ಜನರ ಮನಸ್ಸಿಗೆ ಬಂದ್ಬಿಟ್ರೆ ಇವನು ನಮ್ಮವನು ಈ ತರ ವಿಶ್ವಾಸ ಸ್ಥಾನ ಬಂದ್ರೆ ಜಗತ್ತೆಲ್ಲ ಒಂದು ಹೇಳಿದ್ರೆ ಕೇಳೋದಿಲ್ಲ, ಅವ್ರು ನಮ್ಮ ಜೊತೆಗೆ ನಿಲ್ತಾರೆ. ಆದ್ರೆ ನಾವು ಬುದ್ಧಿವಂತರಲ್ಲ.